ಆಭರಣ ಮೇಲೆ ವಿಧಿಸಿರುವ ಹಾಲ್ಮಾರ್ಕ್ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ವಿಧಿಸಿದ್ದರಿಂದ ಇದು ಆಭರಣ ತಯಾರಕರಿಗೆ ಮಾರಕವಾಗಿದ್ದು ಕೂಡಲೇ ಹಿಂಪಡೆಯುವಂತೆ ಆಗ್ರಹಿಸಿ ಸೋಮವಾರ ಲಿಕ್ಸೂರು ತಾಲೂಕು ಚಿನ್ನಾಭರಣ ಮಾರಾಟಗಾರರ ಸಂಘದ ಮುಖಂಡರು ಎಸಿ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರಸ್ತುತ ಆಭರಣಗಳ ಮೇಲೆ ಹಾಲ್ಮಾರ್ಕ್ ಮಾಡುವುದನ್ನು ಕಡ್ಡಾಯಗೊಳಿಸಿರುವ ಕ್ರಮವನ್ನು ನಾವು ಸ್ವಾಗತಿಸುತ್ತೇವೆ. ತಾವು ಖರೀದಿಸುವ ಆಭರಣಗಳನ್ನು ತಿರುಗಿ ಮಾರಾಟ ಮಾಡುವಾಗಲೂ ಸೂಕ್ತ ಬೆಲೆ ಒದಗಿಸಿ ತನ್ಮೂಲಕ ಗ್ರಾಹಕರಿಗೆ ನಂಬಿಕೆ ಮತ್ತು ಸಂತೃಪ್ತಿಯನ್ನು ಒದಗಿಸುವುದರಿಂದ ನಾವು ಹಾಲ್ಮಾರ್ಕ್ ಹೊಂದಿರುವ ಆಭರಣಗಳನ್ನು ಮಾತ್ರ ಮಾರಾಟ ಮಾಡಲು ಸಿದ್ಧರಿದ್ದೇವೆ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಇದೇ ವರ್ಷ ಜುಲೈ 1 ಅನ್ವಯವಾಗುವಂತೆ HUID ಅದರ ಪ್ರಕಾರ ಪ್ರತಿಯೊಂದು ಆಭರಣಕ್ಕೂ ಸಹ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ನೀಡಬೇಕಾಗುತ್ತದೆ. ಆದರೆ ಪ್ರಸ್ತಾವಿತ HUID ಕುರಿತಂತೆ ಆಭರಣ ಉದ್ಯಮದಲ್ಲಿ ಈಗಲೂ ಜಿಜ್ಞಾಸೆಗಳಿದ್ದು ಸ್ವತಃ BIS ಇದನ್ನು ನಿವಾರಿಸಲು ಸಾಧ್ಯವಾಗಿಲ್ಲ. HUID ಗ್ರಾಹಕರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಮತ್ತು ಸರಾಗ ವಹಿವಾಟಿನ ತತ್ವಕ್ಕೆ ವಿರುದ್ಧವಾಗಿದೆ. ಈ ನೂತನ ವ್ಯವಸ್ಥೆಯು ಸಾಕಷ್ಟು ತೊಡಕಿನಿಂದ ಕೂಡಿರುವುದರಿಂದ ಗ್ರಾಹಕರಿಗೆ ಮತ್ತು MSME ಆಭರಣ ಉದ್ಯಮಿಗಳಿಗೆ ಕಿರುಕುಳ ನೀಡುವಂತೆ ಭಾಸವಾಗುತ್ತದೆ. ಮುಖ್ಯವಾಗಿ ಈ ನಿಯಮವು ಪ್ರತಿಯೊಬ್ಬ ನಾಗರಿಕನ ದತ್ತಾಂಶ ಖಾಸಗಿತನ ಮತ್ತು ವಹಿವಾಟಿನ ಗೌಪ್ಯತೆಯೊಂದಿಗೆ ಹಸ್ತಕ್ಷೇಪಿಸುವುದರಿಂದ ಈ ನೆಲದ ನ್ಯಾಯ ತತ್ವಗಳಿಗೆ ವೈರುದ್ಧತೆಯಿಂದ ಕೂಡಿದೆ. ಈ ತಾಂತ್ರಿಕ ವ್ಯವಸ್ಥೆಯು ದೇಶದಲ್ಲಿನ ಸಣ್ಣ ಮತ್ತು ಮಧ್ಯಮ ಗಾತ್ರದ ಆಭರಣೋದ್ಯಮವನ್ನು ನೆಲಸಮ ಮಾಡುತ್ತದೆ. ರಾಷ್ಟ್ರಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಆಭರಣೋದ್ಯಮಿಗಳು ಅಸ್ತಿತ್ವದಲ್ಲಿದ್ದು 25 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಆಭರಣ ತಯಾರಕರು ಈ ಆಭರಣೋದ್ಯಮವನ್ನು ಅವಲಂಬಿಸಿದ್ದು ಕೂಡಲೇ HUID ವ್ಯವಸ್ಥೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಸಂಘದ ಅಧ್ಯಕ್ಷ ಸುಮಂತ್ ಕನಕಗಿರಿ, ಸುಮಿತ್ ಶೇಟ್, ಪಂಡರಿನಾಥ್ ಪವಾರ್, ಇಸಾರ್ ಅಹಮದ್, ಚಂದನ್ ಶೇಟ್, ಮೌನೇಶ್ ಕುಂಬಾರ್, ವರ್ಮಾ ಶೇಟ್, ಬಾಲಾಜಿ ಹಟ್ಟಿ, ಶಾಂತ್ಕುಮಾರ್ ಹಾಗೂ ಇನ್ನಿತರರು ಇದ್ದರು.